ಆ ಲ್ಯಾಂಡ್ಸ್ಕೇಪಿನ ಲ್ಯಾಂಡ್ಸ್ಕೇಪ್ ಆಗಲಿ ಅಥವಾ ಒಂದು ಕಲಾ ಒಂದು ಕಲೆಯಲ್ಲಿ ಕಾಣುವಂಥ ಅನೇಕ ಸೂಕ್ಷ್ಮ ಅಂಶಗಳನ್ನು ನಾವು ಗಮನಿಸಿದರೆ ಅದು ದೊಡ್ಡ ಲಿಗೇಸಿ ಆಗಿತ್ತು. ಆ ಲಿಗೇಸಿನ ಮೇಂಟೈನ್ ಮಾಡಬೇಕು ಅಂತ ಅನ್ನೋದು ನಮ್ಮಲ್ಲಿ ಬರಬೇಕು. ಆ ಬದಲಿ ಏನು ಅಂದರೆ ಆ ಸಂಸ್ಕೃತಿ ಇತ್ತು, ಸಂಸ್ಕಾರ ಹೇಗೆ ಬಂತು, ಯಾವ ರೀತಿ ಜನ ಇಲ್ಲಿ ಬರ್ತಿದ್ರು, ಯಾವ ರೀತಿ ಮನೆ ಕಟ್ತಾ ಇತ್ತು, ಯಾವ ರೀತಿಯ ಮಣ್ಣಿತ್ತು, ಕಲ್ಲಿತ್ತು, ಹುಲ್ಲಿತ್ತು, ಬಂಡೆ ಇತ್ತು. ಈಗ ನಾನು ಹೇಳ್ತಿರೋದು ಬಹುಶಃ ಈ ನಾರಾಯಣಗೂರು ಬೆಳಗಾವಿ ಅಂತ ಕೇಳುವಂಥ ನಿಕೋಟೋನ್ ಬೆಲ್ಟ್ ಅಂತ ನಾನು ಹೇಳ್ತಿದ್ದೆ. ನಾಲ್ಕು ಪರಿಸರ ಈ ವ್ಯವಸ್ಥೆಗಳು ಒಂದನ್ನು ಸೇರಿಕೊಂಡಿದ್ದಾರೆ. ಆದ್ದರಿಂದಲೇ ನಮ್ಮ ಧಾರವಾಡಕ್ಕೆ ಒಂದು ದೊಡ್ಡ ಹೆಸರಿದೆ. ಈಗ ಬಾಬು ಸಿಂಗ್ ಬೇಡ ಬೇಡ ಹೇಳ್ತಿದ್ವಿ ನಾವು. ಬಾಬು ಸಿಂಗ್ ನಿನ್ನ ಅಂಗಡಿಗೆ ಯಾಕಪ್ಪ ಎಲ್ಲ ನಿಲ್ತಾರ ಬೇಡ ಕೊಡೋಕ್ಕೆ ಅಂತಂದರೆ ಅವ್ರ ಮಗ ಹೇಳ್ತಿದ್ದಂತೆ, ನಮ್ಮಪ್ಪ ಹೇಳ್ತಿದ್ದ, ಇಲ್ಲೇನು ಆಕಳ ಹುಲ್ಲು ತಿಂತಾವೆ ಮತ್ತು ಕೆರೆ ಒಳಗೆ ನೀರು ಕುಡಿತಾವ, ಹಾಲಿಗೊಂದು ಸ್ವಾದ ಇದೆ, ಅದನ್ನು ನಾನು ಎಲ್ಲೂ ದೇಶದಲ್ಲಿ ನೋಡಲಿಲ್ಲ. ಆ ಸ್ವಾದನ್ನು ನಾನು ಕ್ಯಾಪ್ಚರ್ ಮಾಡಿ ಅದರ ಮೇಲೆ ಪ್ರೇರಣ ಮಾಡಲು ಶುರು ಮಾಡಿ. ಹಾಗೆ ಆಲ್ಮಾಮಿಯವರು ಬಹುಶಃ ಧಾರವಾಡದ ಒಂದು ಏನೋ ಈ ಮಣ್ಣಿನ ಗುಣ ಅಂತ ಅನ್ಸ್ಬೋದು. ಈ ಮಣ್ಣು, ಹುಲ್ಲು, ಕೆರೆ, ಇಲ್ಲಿ ಗುಬ್ಬಿ, ಪಕ್ಷಿ, ಅನೇಕ ರೀತಿಯಿಂದ ಈ ಜೀವ ವೈವಿಧ್ಯ ಇದೆ. ಹಾಗೆ ಬೇರೆ ಪಕ್ಕ ಇಲ್ಲಿ ಪಕ್ಕ ನೋಡಿದ್ದೇನೆ ಅಕ್ಕ ಹೆಸರು ಅರಿಶಿನ ಕುಂಕುಮ ಚುಚ್ಚಿದಂಗೆ ಅಂತ ಬರೀತಾರೆ. ಬಂತಿದ್ದು ಶೃಂಗಾರ ಮಾಸ, ಕಂತು ನಕ್ಕ ಚಂದ್ರ ಆಸ, ಇವೆಲ್ಲ ಬರಬೇಕಂದ್ರೆ ನೋಡಿನೇ ಬರ್ತದೆ. ಅದೇ ರೀತಿ ಹಲ್ವಾಯಿಯವರು ತಂದೆಯವರು ಬರೀ ನೋಡಿ ಒಬ್ಬ ಆರ್ಟಿಸ್ಟನ್ನು ನಾವು ಆ್ಯಕ್ಚುಲಿ ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವ್ರ ಮನಸ್ಸಿನೊಳಗೆ ಅನೇಕ ರೀತಿಯ ಭಾವನೆಗಳಿರ್ತಾವೆ. ಈ ಭಾವನೆಗಳನ್ನು ಅವರು ಸ್ಪಷ್ಟ ಮಾಡ್ತಾರೆ, ಕನಸನ್ನು ಸ್ಪಷ್ಟ ಮಾಡ್ತಾರೆ. ಬರೇ ಒಂದು ಒಂದು ಗುಡ್ಡ ಇದೆ ಅಥವಾ ಒಂದು ನದಿ ಇದೆ ಅಥವಾ ಒಂದು ಮನುಷ್ಯ ಇದೆ ಅಂತಲ್ಲ, ಅದರ ಜೊತೆಗೆ ಇರುವಂಥ ಭಾವನೆಗಳು ಏನು ಅವರು ಅದರೊಳಗೆ ಪೇಂಟಿಂಗ್ ಒಳಗೆ ಬಿಡಿಸ್ತಾರೆ ಅದನ್ನು ನಾವು ಅರ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಕಲೆ ಮುಂದೆ ನಿರಂತರವಾಗಿ ಸಾಕ್ತದೆ. ಹಲಭಾವಿ ಅವರು ಮಾಡಿದ್ದಾರೆ. ಹಲಭಾವಿ ಅವರು ಅನೇಕ ಈ ಚಿತ್ರದಲ್ಲಿ ಬಹಳಷ್ಟು ತೋರಿಸಿದ್ದಾರೆ. ಅಂದರೆ ಈ ಮುಂಬೈದು ಕೂಡ ನನಗನ್ನಿಸ್ತಾ ಇತ್ತು ಮುಂಬೈ ಅವರಿಗೆ ಅವರು ಫ್ರೆಂಡ್ಸ್ ಯಾರಿದ್ರು ಅಥವಾ ಮುಂಬೈಯಲ್ಲಿ ಎಲ್ಲಿದ್ದರು ಅದೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀವು ಅವರ ಚಿತ್ರಗಳಿಗೆ ಹಾಕಿದರೆ ಬಹುಶಃ ಅವ್ರ ಮೇಲೆ ಆದಂಥ ಇನ್ಫ್ಲೂಯೆನ್ಸ್ ಇನ್ನೂ ಗಟ್ಟಿಯಾಗಿ ನಮ್ಗೆ ಕಾಣಿಸ್ತಾ. ಈಗ ನಾವೆಲ್ಲ ಫ್ರೆಂಡ್ಸ್ ಮುಕುಂದ್ ಅವ್ರ ಜೊತೆ ಸಾಕಟ್ಟು ಕೊಟ್ಟಿದ್ದ ನಾನು ಹೇಳಿದ್ದಾರೆ.